ಪಂಜಾಬಿಯ ಆಹಾರವನ್ನು ಸ್ವಾದಿಸುವವರಿಗೆ ಸಿಹಿ ಸುದ್ದಿ. ನಾಲ್ಕು ದಿನಗಳ ಕಾಲ ಪಂಜಾಬಿಯ ಅನೇಕ ಸ್ವಾದಿಷ್ಟಕರ ಆಹಾರದ ಮೇಳ ಆಯೋಜಿಸಲಾಗಿದ್ದು ಮಣಿಪಾಲದ ಕಂಟ್ರಿ ಇನ್ ಹೋಟೆಲ್ನಲ್ಲಿ ಪಂಜಾಬ್ ಕಾ ತಡ್ಕ ನಡೆಯಲಿದೆ. ಕೋವಿಡ್ ನಿಯಮಾವಳಿಯನ್ನು ಪಾಲಿಸಿಕೊಂಡೇ ಈ ಆಹಾರ ಮೇಳವನ್ನು ಸಂಯೋಜನೆ ಮಾಡಲಾಗಿತ್ತು. ರೆಸ್ಟೋರೆಂಟನ್ನು ಪಂಜಾಬಿ ಶೈಲಿಯಲ್ಲಿ ವರ್ಣಾಲಂಕಾರ ಮಾಡಲಾಗಿತ್ತು. ಫುಡ್ ಸರ್ವಿಸ್ ಮ್ಯಾನ್ಗಳು ಕೂಡ ಪಂಜಾಬಿ ಡ್ರೆಸ್ ಹಾಕಿಕೊಂಡು ಸರ್ವಿಸ್ ಮಾಡ್ತಿದ್ರು. ಪ್ರಥಮ ದಿನದ ಖಾದ್ಯಗಳ ಮೆನು ಈ ರೀತಿಯಾಗಿತ್ತು. ಫ್ರೂಟ್ಸ್, ಚಾಟ್ ಐಟಮ್ಸ್, ವಿವಿಧ ಬಗೆಯ ಪಾನೀಯಗಳು, ಸ್ವೀಟ್ಸ್, ದೈವೊಡೆ, ಗುಲಾಬ್ ಜಾಮೂನ್, ಬಟರ್ ಚಿಕನ್, ಮಟನ್ ಬಿರಿಯಾನಿ, ಪನ್ನೀರ್ ಮಸಾಲ, ಅಮೃತ್ಸರ್ ಕುಲ್ಚಾ, ಹಾಗೆಯೇ ವಿವಿಧ ಪಂಜಾಬಿ ಖಾದ್ಯಗಳು ಸವಿಯಲು ರೆಡಿಯಾಗಿತ್ತು. ತಂದೂರಿ ಚಿಕನ್ ಫ್ರೈ, ಬೇಬಿ ಕಾರ್ನ್ ಫ್ರೈ, ಫಿಶ್ ಫ್ರೈ ಲೈವ್ ಆಗಿ ಮಾಡಿಕೊಡಲಾಗಿತ್ತು. ನಮಗೆ ಪ್ರಥಮ ದಿನವೇ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಇನ್ನೂ ಮೂರು ದಿನ ಗ್ರಾಹಕರು ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಭರವಸೆ ಇದೆ. ಇದು ಸಾಂಪ್ರದಾಯಿಕ ಪಂಜಾಬಿ ಖಾದ್ಯಗಳಾಗಿವೆ ಎಂದು ಹೋಟೆಲ್ ಅಸಿಸ್ಟೆಂಟ್ ಫುಡ್ ಆ್ಯಂಡ್ ಬೆವರೇಜ್ ಮ್ಯಾನೇಜರ್ ಪ್ರವೀಣ್ ಡಿಸೋಜಾ ಹೇಳಿದರು. Good evening. My name is Pravin D'Souza. I am the food and beverage manager of Country Institutes by Radisson Manipal. We are celebrating food festival, Punjabi Tadka Food Festival. This started 18th March to 21st March. We are celebrating, started from today only. We have a very good response from first day. This festival running 3 more days, Friday, Saturday, Sunday. Now we have a very good response. I think coming 3 more days we'll get good response also, because we serve traditional Punjabi Tadka food festival. ಈ ನಾಲ್ಕು ದಿನಗಳಲ್ಲಿ ಬೇರೆ ಬೇರೆ ಪಂಜಾಬಿ ಖಾದ್ಯಗಳು ಗ್ರಾಹಕರಿಗೆ ಸವಿಯಲು ರೆಡಿಯಾಗಿರುತ್ತದೆ. ಫರೀದಾಬಾದ್ನ ಫೈವ್ ಸ್ಟಾರ್ ಹೋಟೆಲ್ ರ್ಯಾಡಿಸನ್ ಬ್ಲೂನ ಶೆಫ್ ಭೂಷಣ್ ರವರು ನಾಲ್ಕು ದಿನವೂ ರುಚಿಕರವಾದ ಅಡುಗೆ ಮಾಡಿ ಕೊಡಲಿದ್ದಾರೆ.